ಈಗಿರೋಂಥದ್ದು ಅಂದರೆ ಪ್ಯಾನ್ ಇಂಡಿಯಾ ರೇಸ್, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಹೊಸ ಹೊಸ ಭಾಷೆಗಳಿಂದ ಒಂದಷ್ಟು ಆಫರ್ಸ್ಗಳು ಹುಡ್ಕೋ ಬರ್ತಾ ಇರೋಂಥದ್ದು. ಯೋಗಿ ಅವರು ಮೊದಲ ಆಪ್ಷನ್ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಈ ಥರ ಕಥೆಗಳಿಗೆ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನ್ಯಾಚುರಲ್ ಆ್ಯಕ್ಟರ್ ಅಂದರೆ ಯೋಗಿ ಕನ್ನಡದಿಂದ ಅಂತಲೂ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ರು. ಈಗಲೂ ಕೂಡ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇರೋದ್ರಿಂದ ಹುಡ್ಕೋ ಬರ್ತಾ ಇದೆಯಾ ಸರ್ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ? ಅಂದರೆ ಅವಕಾಶಗಳು ಸಿಗ್ತಾ ಇದೆ ನಿಜ, ಬಟ್ ನಮಗೆ ಇಲ್ಲಿ ಫಸ್ಟ್ ನಾವು ಒಂದು ಸ್ಟ್ರಾಂಗ್ ಆಗಿ ಒಂದು ನೆಲೆ ಹೊರಬೇಕಲ್ಲ ಈಗ. ಸೊ ಮೊದಲು ಇಲ್ಲಿ ವಾಪಸ್ ಗೆಲುವು ಕಾಣಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವು ಕಾಣಬೇಕು, ಆಮೇಲೆ ಬೇರೆ ಕಡೆ ಹೋಗಬೇಕು. ಮತ್ತು ಆಫರ್ಸ್ 100% ಬರ್ತದೆ. ಇದಾದ ನಂತರ ಇನ್ನೊಂದು 3 ದೊಡ್ಡ ದೊಡ್ಡ ಸಿನಿಮಾಗಳೇ ಬಂತು, ಬಟ್ ನನಗೆ ಟೈಮ್ ಆಗಲಿಲ್ಲ ಮಾಡೋಕ್ಕೆ. ಹಾಂ, ಸೊ ಫಸ್ಟ್ ಇಲ್ಲಿ ರೆಡಿ ಆಗೋಣ, ಆಮೇಲೆ ಬೇರೆ ಕಡೆ ಹೋಗೋಣ. ಆಫರ್ಸ್ ಬಂತು ಬಟ್ ಮಾಡೋಕ್ಕಾಗಿಲ್ಲ, ನೋಡೋಣ ಮುಂದಕ್ಕೆ ಅವಕಾಶ ಸಿಕ್ಕಿ. ಅಂದರೆ ನಮ್ಗೆ ಎಲ್ಲ ಥರದ್ರಲ್ಲೂ ಓಕೆ ಆಗಬೇಕಲ್ವ ಸಿನಿಮಾ ಮಾಡೋದು, ನಮ್ಗೆ ಆ ಪಾತ್ರಗಳು ಇಷ್ಟ ಆಗಬೇಕು. ಅಂದರೆ ಅಲ್ಲಿ ಕರೆದು ಕೆಲಸ ಚೆನ್ನಾಗಿ ಮಾಡಿಸ್ಕೊತಾರೆ 100% ನಿಜ ಅದು, ಬಟ್ ಅದಾದಮೇಲೆ ರಿಲೀಸ್ ಮಾಡೋ ಟೈಮಲ್ಲಿ ಅಥವಾ ಎಡಿಟ್ ಮಾಡೋ ಟೈಮಲ್ಲಿ ಯಾವ ರೀತಿ ಏನಾಗುತ್ತೆ ನಮಗೆ ಗೊತ್ತಿರಲ್ವಲ್ಲ. ಅಂದರೆ ಅವರು ದೊಡ್ಡ ಆ್ಯಕ್ಟರ್ನೆಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ನಾವು ಇದ್ದಾಗ ಅದು ನಮಗೂ ಸ್ವಲ್ಪ ಭಯ ಇರುತ್ತಲ್ವಾ, ಸೊ ಯೋಚನೆ ಮಾಡಬೇಕಾಗತ್ತೆ. ಸೊ ಬಟ್ ಈ ರೆಟ್ ತಲೆ ಅಂತ ಇದು ಸಿನಿಮಾ ಹೆಸರು ಈಗ ಮಾಡಿರೋದು. ಬ್ಯೂಟಿಫುಲ್ ಪಾತ್ರ, ಅಂದರೆ ಮೈನ್ ವಿಲನ್ ನಾನೇ ಸಿನಿಮಾಗೆ. ಸೊ ಆ ಥರ ಸಿಕ್ಕಿದ್ರೆ 100% ಮಾಡ್ತೀವಿ. ಯೋಗಿ ಅವರ ಲೈಫಲ್ಲಿ ಮತ್ತೊಂದು ದೊಡ್ಡ ಇನ್ನಿಂಗ್ಸ್ ಓಪನ್ ಆಗೋ ಒಂದು ಸಂದರ್ಭ, ಯಾಕೆಂದರೆ ಮೊದಲೇ ಹೇಳ್ತಾ ಇದ್ದರು ಒಂದು ಬರ್ಡೇ ಟೈಮಲ್ಲಿ ಮಾತಾಡ್ತಿದ್ದೆ, ಇರುವಂಥ ಲಿಸ್ಟ್ಗಳು ಸಿನಿಮಾ ಲಿಸ್ಟ್ಗಳಂಗಿದೆ ಮತ್ತು ಕನಸುಗಳಂಗಿದೆ, ಒಂದಷ್ಟು ಸ್ವಂತ ಬ್ಯಾನರ್ ಇದ್ದು ಒಂದಷ್ಟು ಪ್ಲ್ಯಾನ್ಸ್ ನಡೀತಿದೆ, ಅದೆಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ. ಎಲ್ಲ ನೆಕ್ಸ್ಟ್ ಇಯರ್ಗೆ ಸಿಡ್ಲಿಂಗು ರಿಲೀಸ್ ಆಗಬೇಕು, ರೋಸಿ ಕೆಲಸಗಳೆಲ್ಲ ಮುಗಿಬೇಕು, ಅದಕ್ಕೆ ಟೋಟಲ್ ಟೈಮ್ ಅದಕ್ಕೆ ಅಂತಲೇ ಇನ್ವೆಸ್ಟ್ ಮಾಡಬೇಕು. ಕಂಸ ಸಿನಿಮಾಗೆ ಅದು ಡಿಲೇ ಆಗ್ತಿದೆ ಗೊತ್ತು, ಬೇಕು ಅಂತಲೇ ಡಿಲೇ ಮಾಡ್ತಾ ಇದ್ದೀವಿ, ಬಿಕಾಸ್ ಅದು ಸ್ವಲ್ಪ ಬಜೆಟ್ ಜಾಸ್ತಿನೇ ಕೇಳ್ತಾ ಇದೆ. ಸೊ ಅದನ್ನೆಲ್ಲ ಹೊಂದಿಸಿ ಮತ್ತೆ ಮಾಡಬೇಕಲ್ವಾ. ಸೊ ವೆಯ್ಟ್ ಮಾಡಿ ನಿಧಾನಕ್ಕೆ ಮಾಡೋಣ, ಇವಾಗಿನ್ನೂ ಎಲ್ಲ ರಿಕವರಿ ಮಾಡಿ ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಎಲ್ಲ ಕಡೆ. ಸೊ ಮತ್ತೆ ಅದೊಂದು ಕಷ್ಟ ಆಗೋದು ಬೇಡ ಅಂತ, ಅಂದರೆ ಇನ್ವೆಸ್ಟ್ ಮಾಡೋದು ಇವಾಗ ಒಂದು ಲೆಕ್ಕದಲ್ಲಿ ತುಂಬ ಈಸಿ ಆಗಿ ಹೋಗುತ್ತೆ, ಬಟ್ ಸಿನಿಮಾ ರಿಲೀಸ್ ಮಾಡಿ ದುಡ್ಡು ವಾಪಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ಹಂಗೆ ಸ್ವಲ್ಪ ಸ್ವಲ್ಪವಾಗಿ ಕನ್ನಡಿಗರು ನಮ್ಮ ಕಂಟೆಂಟ್ ಸಿನಿಮಾಗಳನ್ನು ಗೆಲ್ಸೋ ಕಡೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ, ಯಾಕಂದರೆ ಭೀಮಾ ಆಗಲಿ, ಕೃಷ್ಣ ಪ್ರಾಣಿ ಸಿಕ್ಕಿ, ಈಗ ಬಗೀರಾ ಸಿನಿಮಾಗೆ ಸಿಕ್ಕಂಥ ಗೆಲುವು ಎಲ್ಲೋ ಒಂದು ಕಡೆ ನಮ್ಮ ಜನ ನಮ್ಮ ಕನ್ನಡ ಸಿನಿಮಾ ಬಿಟ್ಟಿಲ್ಲ ಅನಿಸ್ತಾ ಇದೆ. ಇಲ್ಲಿ ಮುಂಚೆಯಿಂದನೂ ನೋಡ್ತಾರೆ ಸಿನಿಮಾ ನೋಡಲ್ಲ ಅಂತಲ್ಲ, ವಿಷಯ ಏನಾಗ್ತಿದೆ, ನಾವು ಒಳ್ಳೆ ಸಿನಿಮಾ ಮಾಡಿಲ್ಲ ಅಂದಮೇಲೆ ನಾವು ಜನನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅವರೇ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡಿಸ್ತಾರೆ ನಮ್ಮನ್ನು. ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ, ನಮ್ಮ ಭಾಷೆನೇ ಅಂತಲ್ಲ. ಇವಾಗ ಬೇರೆ ಭಾಷೆ ಸಿನಿಮಾ ಬಂದರೂ ಅಷ್ಟೇ, ನೋಡಿದ ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತಾರ? ಇಲ್ಲ ಅಲ್ವಾ, ಚೆನ್ನಾಗಿದ್ರೆ ಸಕ್ಸಸ್ಫುಲ್ ಸಿನಿಮಾ, ಇಲ್ಲ ಅಂದರೆ ಇಲ್ಲ. ಸಿಂಪಲ್ ವಿಷಯ ಅದು, ಫಾರ್ಮುಲಾ ಇಷ್ಟೇ. ಒಳ್ಳೆ ಸಿನಿಮಾ ಮಾಡಿ ಜನ ನೋಡ್ತಾರೆ, ಇಷ್ಟಪಡ್ತಾರೆ, ನಿಮ್ಮನ್ನು ಖುಷಿ ಅಂತ ತಪ್ಕೊತಾರೆ, ವಿಷಯ ಇಷ್ಟೇ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬ್ಲೇಮ್ ಮಾಡಬಾರ್ದು. ನಮ್ಮನೇಲಿ ಮಾಡಿರೋ ಅಡುಗೆನೇ ಚೆನ್ನಾಗಿಲ್ಲ ಅಂದ್ಮೇಲೆ ಪಕ್ಕದ ಮನೆಯವ್ರಿಗೆ ತಿನ್ಸಿ ಏನು ಪ್ರಯೋಜನ ಅಲ್ವಾ? ಸೊ ವಿಷಯ ಅಷ್ಟೇ. ಭೀಮಾ ಸಿನಿಮಾಗೆ ಸಿಕ್ಕಂಥ ಗೆಲುವು ವಿಜಯ್ ಸರ್ ಭೇಟಿಯಾಗಿದ್ದ ನಂತರದಲ್ಲಿ ಏನಾದ್ರು ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ಗಳಿಗೆ ಒಟ್ಟಿಗೆ ಏನಾದ್ರು ಕೆಲಸ ಮಾಡುವಂಥ ಸಂದರ್ಭಗಳು ಬರಬಹುದಾ? ಇನ್ನೂ ಐಡಿಯಾ ಇಲ್ಲ ಸದ್ಯಕ್ಕೆ, ಏನೂ ಐಡಿಯಾ ಇಲ್ಲ. ಈಗ ಸಿಟಿ ಲೈಟ್ ಸಿನಿಮಾ ಮಾಡ್ತಿದಾರಲ್ಲ, ಸೊ ಇದು ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನಗೆ ಭಾರಿ ನಂಬಿಕೆ ಇದೆ. ಬಿಕಾಸ್ ಎರಡು ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ, ಸಲಗ ಭೀಮಾ ಎರಡು ನಾನು ಭಯಂಕರ ಎಂಜಾಯ್ ಮಾಡಿದೆ ಎರಡೂ ಸಿನಿಮಾ ನೋಡಿ. ಸೊ ಇದಕ್ಕೂ ನಾನು ವೈಟಿಂಗ್ ಯಾವಾಗ ಬರುತ್ತೆ ಅಂತ. ಆಗಲಿ, ಅದಾದಮೇಲೆ ಏನಾದ್ರು ಮನ್ಸಿಗೆ ಬಂದು ಮಾಡಬೇಕು ಅನ್ನೋ ಥರ ಇದ್ದರೆ 100% ಫೋನ್ ಮಾಡಿ ಕರೀತಾರೆ, ಕರೆದಾದ್ಮೇಲೆ ಹೋಗಿ ಮಾತಾಡ್ತೀನಿ ಅಷ್ಟೇ. ಇಬ್ಬರು ಹೆಣ್ಮಕ್ಳು ಕೂಡ ಈಗ ನಟನೆಗೆ ಬಂದಿರೋವಂಥದ್ದು ಒಳ್ಳೆಯದೇ ಅಲ್ವಾ? ಇವಾಗ ಬೇರೆ ಯಾರೋ ಬಂದು ಲಾಂಚ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರೋದಕ್ಕಿಂತ ಇವಾಗ ನಮ್ಮನ್ನೇ ಅವರು ನಾವೇ ಮಾಡ್ತಿದ್ದೀವಿ ಅಂದಾಗ ಅದಿನ್ನೂ ದೊಡ್ಡ ಮಟ್ಟಕ್ಕೆ ಲಾಂಚ್ ಸಿಗತ್ತೆ. ಅದು ತಂದೆನೇ ಮಕ್ಕಳು ಇಬ್ಬರನ್ನೂ ಲಾಂಚ್ ಮಾಡ್ತಿದ್ದಾರೆ ಅನ್ನೋದಿರುತ್ತಲ್ಲ, ಅದು ತುಂಬ ಆಸೆಗಳಿಟ್ಟು ಮಾಡ್ತಾರೆ, ಲಾಂಚ್ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ತಲುಪಿಸ್ಬೇಕು ಅಂತ. ಸೊ 100% ಇಬ್ಬರಿಗೂ ಒಳ್ಳೆಯದಾಗತ್ತೆ. ಹೌದು.